नमस्कार वीडियो नोड़ आत्मीय वीक्षकरिगे नमद्दु विद्यार्थी बळग के हृदयपूर्वक धन्यवाद फस्ट टाइम यूट्यूब बळगडे वीडियो नोड़ता प्रतिदिन वीडियो तप्पलार्दे नोडबेकु मनेले कूत्कोंडु कंप्यूटर कलियबेकु अन्नोदु इत्तु अंद्रे दयविट्टु वीडियो केळगडे सब्सक्राइब अन्नो बटन कानिसुत्ते केंप अक्षरले सब्सक्राइब माड्कोरि बाजू ओंदु घंटे बर्तद मेलिन घंटे बारिसिबिट्रे साकु ना माडोंत आयतर प्रतियोंदु वीडियोस गळ माहिति एनागिरुत्ते निम्म फोन मेले मत्ते निम्म कंप्यूटर मेले नोटिफिकेशन बंदिरुत्ते नीवु मनेले कूत्कोंडु नानु माडोंत ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಕಂಪ್ಯೂಟರ್ ನ ಕಲಿಯಬಹುದು ವೀಕ್ಷಕರೇ ನೋಡೋಣ ಇವತ್ತು ನಾವು ಯಾವ ತರ ಫೋಟೋಶಾಪ್ ಒಳಗಡೆ ಅಕ್ಷರಗಳನ್ನು ಬೆಂಡ್ ಮಾಡಬಹುದು ಫೋಟೋಶಾಪ್ ಒಳಗಡೆ ಅಕ್ಷರಗಳನ್ನು ಯಾವ ತರ ಎಡಿಟ್ ಮಾಡಬಹುದು ಮತ್ತೆ ಫೋಟೋಶಾಪ್ ಒಳಗಡೆ ಟೆಕ್ಸ್ಟ್ ಗಳ ಆಗಿರಬಹುದು ಅಥವಾ ಕನ್ನಡ ಅಕ್ಷರಗಳ ಆಗಿರಬಹುದು ಇಂಗ್ಲಿಷ್ ಅಕ್ಷರಗಳನ್ನು ನಾವು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ದಯವಿಟ್ಟು ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಇದೇ ರೀತಿಯಾಗಿ ತಪ್ಪಲಾರದೆ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅರ್ಧ ಬರ್ಧ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ನಾನು ಏನು ಮಾಡ್ತಾ ಇದೀನಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಕಾಣಿಸ್ತಾ ಇದೆ ಯಾವುದು ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಇಲ್ಲಿ ಅಡೋಬ್ ಫೋಟೋಶಾಪ್ 7.0 ಅನ್ನು ಓಪನ್ ಮಾಡ್ಕೋಬೇಕು ओपन आगे नोड़ी सर्टिफिकेट मेल आगिबू अक्षर बैंड मे बर्दारे स्टैल बर्दार आर हेंग एडिटार अमी गिड़े नानू फाइल होगी मोदी पेज तक न्यू पेज मेले क्लीकुतने सैज प्रीसेट सैजन तक ये एडिटी फोटोशाप अदरदे सैजन तक नानु 5x7 तक ओके ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ತರ ಉದ್ದ ಬಂದಿದೆ ಇದನ್ನ ಅಡ್ ಮಾಡಬೇಕಾಗಿತ್ತು ಅಂದ್ರೆ ಇಮೇಜ್ ಒಳಗೆ ಹೋಗಿ ರೋಟೇಷನ್ ಕ್ಯಾನ್ವಾಸ್ ಒಳಗೆ ಹೋಗಿ 90 ಡಿಗ್ರಿ ಅಂತ ಮಾಡಬೇಕು ಇದನ್ನ ಒಳಗಡೆ ನೀವು ಏನಾದರೂ ಈ ಟೈಪ್ ಮಾಡಬೇಕಾಗಿದೆ ಈ ತರ ಸ್ವಲ್ಪ ಸ್ಟೈಲ್ ಒಳಗಡೆ ಅಕ್ಷರಗಳನ್ನು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂದ್ರೆ ನಾನು ಇಲ್ಲಿ ಟೈಪ್ ಮಾಡಿ ಕೊಡ್ತಾ ಇದೀನಿ ಇಲ್ಲಿ ಜಸ್ಟ್ ಇಲ್ಲಿ ಟಿ ಅಂತ ಇರುತ್ತೆ ಈ ಟಿ ಮೇಲೆ ಕ್ಲಿಕ್ ಮಾಡಿದಾಗ ಒಂದ ಸಾರಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ ಮಾಡೋದು ಗುರು 9x ಅಂತ ನಾನು ಟೈಪ್ ಮಾಡ್ತಾ ಇದೀನಿ ಕಂಪ್ಯೂಟರ್ಸ್ क्लास कर्नाटक अंत बरता ओके बरदा इष्ट नान अक्षर बरदिटक नन इन स्वल्प दौड़दाबे सणदे अक्षर एडिटदेनप अरे न्यू क्यारक्टर्स अंत अली विंडोज इंद क्यारक्टर्स अक्टिवेशन मैं वो चेकबॉक्स इले अक्षर डिसन कहबूद हादसा अक्षर विन्यास कहो बदलवणेनबू इंद अक्षर सैज कहबू दौड़ो सणदूड ओके ना नेक्स्ट इल्लिंद अक्षर साइज दोड्डदागिरबहुदु मत्ते इल्लिंद नीवु एनु माडबहुदु बेरे बेरे स्टाइल ओळगनु कूड अक्षर विन्यास चेंजेस कूड नीवु माड्कोबहुदु तुंबा ईजी आगिरुत्ते नोडि याव तर एल्ल अक्षरगळन्नु एडिट माडबहुदु अन्नोदु कूड निमगे इल्लि गोत्तागिबिडुत्ते ईग सपोज ई तर बंदिदे सर अक्षर इदन्न ननगे बेंड माडबेकागिदे याव तर माडबेकु अन्नोदु कूड नमगे इल्लि बरबेकागित्तु अंद्रे ई टी मेले क्लिक माडिदाग इल्लि इन्नोंदु आप्षन्स बरुत्ते एनंत इल्लि काणिस्ता इदेया इधर मेले क्रिएट वार्प टेस्ट अंत इरुत्ते ओके वार्प टेस्ट अंत बरुत्ते इधर मेले नीवु फ्रेश माड्कोबेकु इदन्ने ओके अंत हेळि ओके अंत हेळ्तिद्दागने ई तर ओंदु चेक बॉक्स बंदाग इदन्न इदन्न तेगेदु बिडोण होगोदिल्ल इदु आमेले होगुत्ते इल्लि नोडिदाग इवेल्ल अक्षरगळ स्टैल्स अन्नु नावु इल्लि नोडबहुदु ನೋಡಿ ARC ಅಂತ ಇರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ಬೆಂಡಿಂಗ್ ಮೋಡ್ ಒಳಗಡೆ ಅಕ್ಷರಗಳನ್ನ ನಾವು ಅಡ್ಜಸ್ಟ್ಮೆಂಟ್ ಅನ್ನು ಮಾಡಬಹುದು ನೋಡಿ ಈ ತರ ಎಲ್ಲಾನು ಕೂಡ ಅಡ್ಜಸ್ಟ್ಮೆಂಟ್ ನಾವು ಇಲ್ಲಿ ಇದರೊಳಗಡೆ ಮಾಡಬೇಕಾಗುತ್ತೆ ಓಕೆ ಅಂತ ಮಾಡಿ ಮಾಡ್ತಿದಾಗ ಇಲ್ಲಿಂದ ನೀವು ಸೈಜ್ ಕೂಡ ಸ್ವಲ್ಪ ಕಡಿಮೆನೂ ಕೂಡ ಮಾಡಬಹುದು ಇಲ್ಲಿಂದ ಸೈಜ್ ಕಡಿಮೆ ಮಾಡಿದಾಗ ನಮಗೆ ಏನಾಗಿರುತ್ತೆ ಈ ತರ ಬೆಂಡ್ ಆಗಿರುವಂತ ಅಕ್ಷರಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಆಗಿದೆಯಾ ಈ ತರ ಸ್ಟೈಲ್ ಒಳಗೆ ಕೂಡ ನಾವು ನೋಡಬಹುದು ಸರ್ ಬೇರೆ ಸ್ಟೈಲ್ ಒಳಗೂ ಕೂಡ ನೋಡಬಹುದು ನೋಡಬಹುದು ಟಿ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಹೋಗಿ ಅಂದ್ರೆ ಅದೇ ಲೇಯರ್ ಮೇಲೆ ಇರಬೇಕು ಇದರ ಮೇಲೆ ಹೋದಾಗ ಇಲ್ಲಿಂದ ಬೇರೆ ಬೇರೆ ರೀತಿಯಾದಂತ ಒಂದು ಸ್ಟೈಲ್ಸ್ ಒಳಗಡೆನೂ ಕೂಡ ನೀವು ಅಕ್ಷರಗಳನ್ನ ನೋಡಿ ಎಡಿಟ್ ಕೂಡ ಮಾಡಬಹುದು ನೋಡಿ ಈ ತರ ಎಲ್ಲ ಅಕ್ಷರಗಳ ಎಡಿಟ್ ಕೂಡ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿಂದ ನೀವು ಬದಲಾವಣೆಯನ್ನ ಮಾಡಬಹುದು ತುಂಬಾ ಈಜಿ ಆಗಿರುತ್ತೆ ಓಕೆನಾ ನೋಡಿ ಈ ತರ ಎಲ್ಲಾನು ಕೂಡ ನಾವು ಏನು ಮಾಡ್ತೀವಿ ಇಲ್ಲಿ ಹಾರಿಜಾಂಟಲ್ ಅಂದ್ರೆ ಈ ಕಡೆ ಬರುತ್ತೆ ವರ್ಟಿಕಲ್ ಅಂದ್ರೆ ಈ ಕಡೆ ಬಂದಿರುತ್ತೆ ಇವೆಲ್ಲ ನೀವು ಏನು ಮಾಡಬಹುದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಕೂಡ ಇವೆಲ್ಲ ಕಂಟ್ರೋಲರ್ಸ್ ಇರ್ತವೆ ಇದನ್ನ ನಿಮಗೆ ಯಾವ ತರ ಬೇಕು ಅಡ್ಜಸ್ಟ್ಮೆಂಟ್ ಆ ತರ ಅಡ್ಜಸ್ಟ್ಮೆಂಟ್ ಅನ್ನು ನೀವು ಏನು ಮಾಡಬಹುದು ಇಲ್ಲಿ ಬದಲಾವಣೆಯನ್ನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಈ ತರ ಆಯ್ತು ನೆಕ್ಸ್ಟ್ ಇದಕ್ಕೆ ಅಕ್ಷರಗಳಿಗೆ ಸ್ಟೋಕ್ ಮತ್ತೆ ಸ್ವಲ್ಪ ಕಲರ್ ಬ್ಯಾಂಡ್ ಗಿಂಡ್ ಆಗುವಂತ ಶಾಡೋ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲಿ F ಅನ್ನೋ ಬಟನ್ ಕಾಣಿಸ್ತಾ ಇರುತ್ತೆ ಇದರ ಮೇಲೆ ಹೋದಾಗ ಇಲ್ಲಿ ಸ್ಟ್ರೋಕ್ ಅನ್ನೋ ಸಿಗುತ್ತೆ ನಿಮಗೆ ಓಕೆನಾ ಈ ಸ್ಟ್ರೋಕ್ ಒಳಗಡೆ ಬೇರೆ ಬೇರೆ ರೀತಿಯಾದಂತ ಸ್ಟ್ರೋಕ್ ಗಳನ್ನು ಕೂಡ ನೀವು ಏನು ಮಾಡಬಹುದು ಇಲ್ಲಿ ಅಪ್ಲೈ ಮಾಡಬಹುದು ನೋಡಿ ನಾನು ಈ ತರ ಕಲರ್ಸ್ ಕೊಡ್ತಾ ಇದೀನಿ ಮತ್ತೆ ಆ ಸ್ಟ್ರೋಕ್ ಗೆ ಜಾಸ್ತಿ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಸೈಜ್ ಕೂಡ ಇರುತ್ತೆ ಜಾಸ್ತಿ ಕಡಿಮೆ ಮಾಡಬಹುದು ಸಪೋಸ್ ಗ್ರೇಡಿಯಂಟ್ ಮೇಲೆ ಹೋದಾಗ ಈ ತರ ಕಲರ್ ಕಲರ್ ಅಕ್ಷರಗಳು ಬೇಕಾಗಿತ್ತು ಅಂದ್ರೆ ನಾವು ಇಲ್ಲಿ ಈ ತರ ಕಲರ್ ಕಲರ್ ಅಕ್ಷರಗಳನ್ನು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ನೋಡಿ ಬರ್ತಾ ಇದೆ
ಓಕೆನಾ ಈ ತರ ಕಲರ್ ಕಲರ್ ಅಕ್ಷರ ಕೂಡ ನಾವು ಏನು ಮಾಡಬಹುದು ಸ್ಕೇಲ್ ಮಾಡಿದಾಗ ಕಡಿಮೆ ಜಾಸ್ತಿ ಕಡಿಮೆ ಅನ್ನು ಕೂಡ ನಾವು ಇಲ್ಲಿ ಅಕ್ಷರಗಳಿಗೆ ಕೊಡಬಹುದು ನೆಕ್ಸ್ಟ್ ಡ್ರಾಪ್ ಶ್ಯಾಡೋ ಅಂತ ಇರುತ್ತೆ ಶ್ಯಾಡೋನು ಕೂಡ ನೀವು ತಗೋಬಹುದು ನೆಕ್ಸ್ಟ್ ಇನ್ನರ್ ಗ್ಲೋ ಇವೆಲ್ಲ ಎಫೆಕ್ಟ್ ಗಳು ಇದ್ದಿರ್ತಾವೆ ನಿಮಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಅನ್ನು ನೀವು ಏನು ಮಾಡಬಹುದು ಇಲ್ಲಿ ಯೂಸ್ ಅನ್ನು ಮಾಡ್ಕೋಬಹುದು ತುಂಬಾ ಈಜಿ ಆಗಿರುತ್ತೆ ಬಹಳ ಏನು ಬಹಳ ಡಿಫರೆಂಟ್ ಏನಿಲ್ಲ ಡಿಫಿಕಲ್ಟ್ ಏನಿಲ್ಲ ತುಂಬಾ ಈಜಿ ಆಗಿರುವಂತಹ ವಿಧಾನ ಈ ತರ ಎಲ್ಲ ಶ್ಯಾಡೋಸ್ ಗಳನ್ನು ಕೊಡಬಹುದು ಮತ್ತೆ ಸೈಜ್ ಕೂಡ ದೊಡ್ಡ ಮಾಡಬಹುದು ಬ್ಲರ್ ಮಾಡಬಹುದು ಇವೆಲ್ಲಾನು ಕೂಡ ಸ್ವಲ್ಪ ಯೂಸ್ ಮಾಡಿದ ಮಾತ್ರ ಗೊತ್ತಾಗುತ್ತೆ ಯೂಸ್ ಮಾಡಲಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾಗ್ತದೆ ಗೊತ್ತಾಗ್ತಿರುತ್ತೆ ನೆಕ್ಸ್ಟ್ ಸ್ಟ್ರೋಕಿಗೆ ಮತ್ತೆ ಬೇರೆ ಕಲರ್ಸ್ ಬೇಕಾಗಿತ್ತು ಅಂದ್ರೆ ವೈಟ್ ಕಲರ್ ಕೊಡಬಹುದು ಅಥವಾ ರೆಡ್ ಕಲರ್ ಕೊಡಬಹುದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಒಳಗಡೆ ನೀವು ಏನು ಮಾಡಬಹುದು ಸ್ಟ್ರೋಕ್ ಅನ್ನು ಕೊಟ್ಟು ಅಪ್ಲೈ ಮಾಡಬಹುದು ತುಂಬಾ ಈಜಿ ಆಗಿರುತ್ತೆ ವೀಕ್ಷಕರೇ ಓಕೆನಾ ಈ ತರ ಅಕ್ಷರಗಳನ್ನು ಯಾವ ತರ ಬರಿಬಹುದು ಮತ್ತೆ ಯಾವ ತರ ಎಡಿಟ್ ಮಾಡಬಹುದು ಮತ್ತೆ ಇದನ್ನ ಯಾವ ತರ ಬದಲಾವಣೆ ಮಾಡಬಹುದು ಅನ್ನೋದು ಕೂಡ ಗೊತ್ತಾಗಿದೆ ತನ್ಕೋತಾ ಇದೀನಿ ದಯವಿಟ್ಟು ಈ ತರ ಹಲವಾರು ವಿಡಿಯೋಸ್ ಗಳನ್ನು ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿದಿನನೂ ಕೂಡ ವಿಡಿಯೋಸ್ ಗಳನ್ನು ನೋಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ಮುಂದಿನ ಕ್ಲಾಸ್ ಕೂಡ ತಗೊಂಡು ಬರ್ತಾ ಇರ್ತೀನಿ ಬಾರಿ ಸ್ಪೆಷಲ್ ಆಗಿರುತ್ತೆ ಪ್ರತಿಯೊಂದು ವಿಡಿಯೋಸ್ ಗಳನ್ನು ನೋಡಿ ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ